ಶ್ರೀ ಗುರುಭ್ಯೋ ನಮಃ ಶ್ರೀ ಶಾರದಾಂಬಾಯೈ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ಕೂಡ ನಮಸ್ಕಾರ ಈ ಶಾರ್ವರಿ ನಾಮ ಸಂವತ್ಸರ ಅದರಲ್ಲೂ ಮುಖ್ಯವಾಗಿ ಜೂನ್ ತಿಂಗಳಲ್ಲಿ ಅಂದ್ರೆ ಜ್ಯೇಷ್ಠ ಮಾಸದ ಈ ದಿನ ಪ್ರಮುಖವಾಗಿ ಮೀನ ರಾಶಿಯವರಿಗೆ ಗೋಚಾರ ಫಲ ಹೇಗಿರುತ್ತೆ ನವಗ್ರಹಗಳ ಒಂದು ಫಲಾಫಲಗಳು ಏನು ಅಂತಕ್ಕಂತದ್ದನ್ನ ತಿಳಿಯುವಂತ ಪ್ರಯತ್ನ ಮಾಡೋಣ ಮೀನ ರಾಶಿಗೆ ರಾಶ್ಯಾಧಿಕಾರಿಯಾಗಿರತಕ್ಕಂತ ಗುರು ಈಗ ಸದ್ಯದಲ್ಲಿ ಏಕಾದಶದಲ್ಲಿ ಬಂದಿದ್ದಾನೆ ಅಂದ್ರೆ ರುಜುಗತಿಯ ಸಂಚಾರ ವಕ್ರ ಸಂಚಾರ ಅವನು ಈ ಜೂನ್ 30ನೇ ತಾರೀಕುವರೆಗೆ ಅವನು ಏಕಾದಶ ಸ್ಥಾನದಲ್ಲಿ ಇದ್ದು ಶನಿಯು ಏಕಾದಶದಲ್ಲಿ ಇದ್ದಾನೆ ಅದು ಭಾರಿ ಶುಭಫಲ ಅಂತಲೇ ಹೇಳ್ತೀವಿ ಆದರೆ ಜೂನ್ 30ನೇ ತಾರೀಕು ಅವನು ದಶಮ ಕೇಂದ್ರಕ್ಕೆ ಹೋದ ಟೈಮ್ ನಿಂದ ಸ್ವಲ್ಪ ಟೆನ್ಷನ್ ಗಳು ಎದುರಾಗುತ್ತೆ ಜೊತೆಗೆ ಮೀನ ರಾಶಿಗೆ ರಾಶ್ಯಾಧಿಪತಿ ಆಗಿರತಕ್ಕಂತ ಗುರು ಏಕಾದಶದಲ್ಲಿರುವ ಕಾಲದಲ್ಲಿ ಅಂದ್ರೆ ಜೂನ್ 30 ವರೆಗೂ ಕೂಡ ಆರೋಗ್ಯ ಭಾಗ್ಯದಲ್ಲಿ ಹೆಚ್ಚಿನ ಒಂದು ಟೆನ್ಷನ್ ತೊಂದರೆಗಳು ಬರಲಾರು ಆ ಬಗ್ಗೆ ಏನು ಚಿಂತೆ ಮಾಡಬೇಕಾದಿಲ್ಲ ಮೀನ ರಾಶಿಯವರು ಗೋಚಾರದಲ್ಲಿ ನಾವು ಹೆಚ್ಚು ಶುಭಫಲವನ್ನು ಹೇಳಿರತಕ್ಕಂತದ್ದು ಮೀನ ರಾಶಿಗೆ ಯಾಕೆಂದ್ರೆ ಪರಮಬಲಿಷ್ಠರಾಗಿರತಕ್ಕಂತ ಗುರು ಮತ್ತು ಶನಿ ಏಕಾದಶದಲ್ಲಿ ಸಂಚಾರಕ್ಕೆ ಬರತಕ್ಕಂತದ್ದು ಅದು ಈಗ ಸ್ವಲ್ಪ ಟೈಮ್ ಗುರು ಅವನು ಮಕರದಿಂದ ಧನುರಾಶಿಗೆ ಪ್ರವೇಶವಾದರೂ ಕೂಡ ಮತ್ತೆ ನವೆಂಬರ್ ತಿಂಗಳಿನಲ್ಲಿ ಅದೇ ಮಕರ ರಾಶಿ ಏಕಾದಶ ಸ್ಥಾನಕ್ಕೆ ಪ್ರವೇಶವಾಗ್ತಾನೆ ಆದ್ರಿಂದ ಅವರಿಗೆ ಇನ್ನು 2023 ಜನವರಿ ವರೆಗೂ ಕೂಡ ಶುಭಫಲವನ್ನೇ ಹೇಳ್ಕೊಂಡು ಹೋಗಿದೀವಿ ಆದರೆ ಸಣ್ಣ ಪುಟ್ಟ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಕಾರಣ ವ್ಯಯದಲ್ಲಿ ಕುಜನಿದ್ದಾನೆ ಅನ್ನೋದನ್ನು ಗಮನಿಸಿಕೊಬೇಕು ಈಗ ಸದ್ಯದಲ್ಲಿ ವ್ಯಯಭಾವದಲ್ಲಿ ಒಂದೂವರೆ ತಿಂಗಳು ಸ್ವಲ್ಪ ಹಣಕಾಸಿನ ಒತ್ತಡ ಮುಂತಾದ್ದನ್ನು ಎದುರಿಸಬೇಕಾಗುತ್ತೆ ದ್ವಿತೀಯಾದೀಶನಾದ ಕುಜ ವ್ಯಯದಲ್ಲಿದ್ದಾಗ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಮುಂತದ್ದು ಬರುತ್ತೆ ವಾಕ್ಯ ಧನದಾಂಪತ್ಯ ಬಂಧು ಅನ್ನುವಂಥ ಕ್ಷೇತ್ರಾಧಿಪತಿ ಕುಜ ವ್ಯಯದಲ್ಲಿದ್ದಾಗ ಸ್ವಲ್ಪ ಕುಟುಂಬದವರ ವಿರೋಧವನ್ನು ಎದುರಿಸಬೇಕಾಗುತ್ತೆ ಮತ್ತು ಏನಾದರೂ ಮಾತಾಡಿದ್ರೆ ಅದು ಬೇರೆಯವರಿಗೆ ಹಿತವಾಗುವುದಿಲ್ಲ ನಿಷ್ಠುರವಾಗುವ ಸಂಭವ ಕೂಡ ಇರುತ್ತೆ ಅದನ್ನು ಗಮನಿಸಿಕೊಂಡು ಮೀನರಾಶಿಯವರು ಮಾತಾಡಬೇಕು ಮತ್ತು ಅವರಿಗೆ ಸ್ವಲ್ಪ ಮಾನಸಿಕವಾಗಿ ನೋವು ಮುಂತಾದ್ದು ಉಂಟಾಗುವುದು ಇರುತ್ತೆ ಕಾರಣ ರಾಶಿಯನ್ನು ಶನಿ ವೀಕ್ಷಣೆ ಮಾಡ್ತಾ ಇರ್ತಾನೆ ಹಾಗೆಯೇ ವಾಕ್ಯಾಧಿಕಾರಿಯಾದ ಆ ಅಧಿಪತಿ ಕುಜನು ವ್ಯಯದಲ್ಲಿರುವ ಕಾಲದಲ್ಲಿ ಸಂಪತ್ತು ಅಷ್ಟು ಸುಲಭವಾಗಿ ಕೈ ಸೇರೋದಿಲ್ಲ ಒಂದು ತಿಂಗಳುಗಳ ಕಾಲ ಸ್ವಲ್ಪ ಇದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ ಹಾಗೆಯೇ ಸಂಸಾರದಲ್ಲೂ ಕೂಡ ಸ್ವಲ್ಪ ಗಂಡ ಹೆಂಡರು ಬೇರೆ ಬೇರೆ ಜಾಗದಲ್ಲಿರಬೇಕಾದಂಥ ಪರಿಸ್ಥಿತಿ ಮುಂತಾದ್ದನ್ನು ಕೂಡ ಈ ಕುಜ ಕೊಡುವನಾಗ್ತಾನೆ ಇದು ಕೂಡ ಆ ದ್ವಿತೀಯಾದೀಶನಾದ ಕುಜ ವ್ಯಯದಲ್ಲಿರ್ತಕ್ಕಂಥ ಕಾಲ ಅಂತ ತಿಳ್ಕೋಬೇಕು ಇನ್ನು ಮೀನರಾಶಿಗೆ ತೃತೀಯಾದೀಶನಾದ ಶುಕ್ರ ತೃತೀಯದಲ್ಲೇ ಇದ್ದಾನೆ ಸೋದರ ವೈಮನಸ್ಥಿತಿ ಸಂಭವ ಸೋದರ ಕಾರಕನಾಗಿರ್ತಕ್ಕಂಥ ಕುಜ ವ್ಯಯದಲ್ಲಿದ್ದಾಗ ಸೋದರರ ಜೊತೆಯಲ್ಲಿ ಹೆಚ್ಚೊಂದು ವ್ಯವಹಾರಿಕ ರಿಸ್ಕ್ ಅಥವಾ ಮನಸ್ತಾಪಕ್ಕೆ ಕಾರಣ ಆಗದೇ ಇರುವ ಹಾಗೆ ನಡ್ಕೋಬೇಕು ಇಲ್ಲದ್ರೆ ಸೋದರರಲ್ಲಿ ಪರಸ್ಪರ ಸ್ವಲ್ಪ ವೈಮನಸ್ಥಿತಿ ಬರುತ್ತೆ ಸೋದರಿ ಕ್ಷೇಮಕ್ಕೆ ಯಾವುದೇ ರೀತಿ ಧಕ್ಕೆ ಇಲ್ಲ ಸೋದರಿ ಕಾರಕನಾದ ಬುಧ ತನ್ನ ಸ್ವಕ್ಷೇತ್ರವಾಗಿರತಕ್ಕಂಥ ಮಿಥುನದಲ್ಲಿ ಸಂಚಾರದಲ್ಲಿದ್ದಾನೆ ಹಾಗೆಯೇ ಕಾನೂನು ಸಂಬಂಧಪಟ್ಟ ವಿಚಾರವನ್ನು ನೋಡುವುದಾದರೆ ಸೂರ್ಯ 3ರಲ್ಲಿರ್ತಕ್ಕಂಥ ಕಾಲದಲ್ಲಿ ಅವರಿಗೆ ಕಾನೂನು ತೊಡಕು ಮುಂತಾದ್ದು ಕೂಡ ಸಂಭವಿಸುವುದಿಲ್ಲ 3ನೇ ಭಾವದಲ್ಲಿ ಶುಕ್ರ ಮತ್ತು ರವಿಯ ಮೇಲೆ ಗುರುದೃಷ್ಟಿಯು ಕೂಡ ಇರುವುದರಿಂದ ಹೆಚ್ಚಿನ ಕಾನೂನು ಸಂಕಷ್ಟ ತೊಂದರೆಗಳಿರೋದಿಲ್ಲ ಯಾವುದಾದ್ರೂ ಹಳೆಯ ಕೇಸು ವ್ಯವಹಾರ ಇಂಥದ್ದಿದ್ದರೂ ಕೂಡ ಅದರಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಜಡ್ಜ್ಮೆಂಟನ್ನೇ ನಿರೀಕ್ಷೆ ಮಾಡಬಹುದು ಇನ್ನು ಚತುರ್ಥ ವಿದ್ಯೆ ಮಾತೃವಾಹನ ಸುಖ ಪ್ರಾಪರ್ಟಿ ಚತುರ್ಥಾದೀಶ ಬುಧ ರಾಹುಗ್ರಸ್ತನಾಗಿ ಇಲ್ಲಿ ಬುಧ ಮತ್ತು ರಾಹುವಿನ ಸಂಬಂಧ ಉಂಟಾದಾಗ ಅವರಿಬ್ಬರೂ ಕೂಡ ಪಾಪಗ್ರಹಗಳು ಅಂತ ಪರಿಗಣಿಸ್ತೀವಿ ಪಾಪ ಸಂಬಂಧದಲ್ಲಿದ್ದರೆ ಬುಧನೂ ಪಾಪಿಯಂತೆ ಅಂತ ಸ್ವಲ್ಪ ವಾಹನವನ್ನು ಓಡಿಸುವಾಗ ಎಚ್ಚರಿಕೆಯಿಂದ ಡ್ರೈವ್ ಮಾಡಬೇಕು ಇಲ್ಲದಿದ್ದರೆ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥ ಸಂಭವ ಇರುತ್ತೆ ಕುಜನೂ ವೇದಲ್ಲಿರುವುದರಿಂದ ಏನಾದರೂ ಸಣ್ಣ ಪುಟ್ಟ ಹೆಡ್ ಇಂಜುರಿ ಮುಂತಾದ್ದನ್ನು ಕೂಡ ಮಾಡುವ ಸಂಭವ ಕೂಡ ಇರುತ್ತೆ ಮೀನರಾಶಿಯವರು ಇದನ್ನು ಅರ್ಥೈಸಿಕೊಂಡು ನಡೀಬೇಕಾಗತ್ತೆ ಬುಧ ಇನ್ನು 1 ತಿಂಗಳ ಕಾಲ ಮಾತ್ರ ಆನಂತರ ಅವನು ಕರ್ಕಾಟಕ ರಾಶಿಗೆ ಹೋದ ಮೇಲೆ ವಿಶ್ವದ ಈ ಕಾಲಸರ್ಪ ಅನ್ನುವಂಥ ದೋಷವನ್ನು ಕೂಡ ಈ ಸಾರಿ ನಿವಾರಿಸಿಕೊಡುವ ಗ್ರಹ ಕೂಡ ಬುಧ ಅನ್ನೋದನ್ನು ವೀಕ್ಷಕರು ತಿಳ್ಕೋಬೇಕು ಅವನು ಕರ್ಕಾಟಕಕ್ಕೆ ಹೋದ ಮೇಲೆ ವಿಶ್ವಕ್ಕೆ ಸಂಕಷ್ಟಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಡೇ ಬೈ ಡೇ ಯಾಕೆಂದರೆ ಕಾಲಸರ್ಪ ನಿವೃತ್ತಿ ಅದು ಆಲ್ಮೋಸ್ಟ್ ಜೂನ್ 30ನೇ ತಾರೀಕು ನಂತರದಲ್ಲಿ ನಿರೀಕ್ಷೆ ಮಾಡ್ಬೋದು ಇನ್ನು ಆ ಚತುರ್ಥದಲ್ಲಿ ಬುಧನಿದ್ದ ಕಾಲದಲ್ಲಿ ವಿದ್ಯಾರ್ಜನೆಗೆ ಹೆಚ್ಚಿನ ಒಂದು ತೊಂದರೆ ತಾಪತ್ರಯಗಳು ಕೂಡ ಇರೋದಿಲ್ಲ ಚತುರ್ಥ ಭಾವದಲ್ಲಿ ಬುಧನಿದ್ದಾನೆ ಜ್ಞಾನ ಬುದ್ಧಿಶಕ್ತಿ ಅದು ಚೆನ್ನಾಗಿಯೇ ಓಡುತ್ತೆ ಆದರೆ ಸ್ವಲ್ಪ ಈ 4ರಲ್ಲಿ ಬುಧರಾಹು ಇರತಕ್ಕಂಥ ಕಾಲದಲ್ಲಿ
ಸ್ವಲ್ಪ ಮಟ್ಟಿಗೆ ಏನಾದರೂ ಗ್ಯಾಂಬ್ಲಿಂಗ್ ಇಂತಹ ಆಸಕ್ತಿ ಮುಂತಾದ್ದನ್ನು ಕೆರಳಿಸಿ ಯಾರು ಧನಾಧಿಕಾರಿ ವೇದಲ್ಲಿರ್ತಕ್ಕಂಥ ಕಾಲದಲ್ಲಿ ಅಂಥದ್ದಕ್ಕೆ ಕೈ ಹಿಡಿದಿದ್ದರೆ ಒಳ್ಳೆಯದು ಮೀನರಾಶಿಯವರು. ಯಾಕೆಂದರೆ ಅದರಿಂದ ವ್ಯಯ ಸಂಭವ ಉಂಟು ಒಂದು ತಿಂಗಳ ಕಾಲ ಜೂನ್ ತಿಂಗಳಿನಲ್ಲಿ. ಅದನ್ನು ಗಮನಿಸಿಕೊಂಡು ಮುಂದುವರೆದ್ರೆ ಬಹಳ ಒಳ್ಳೆಯದು. ಇನ್ನು ಮಾತೃಸ್ಥಾನ ಅಂತ ಕೂಡ ಹೇಳ್ತೀವಿ ಚತುರ್ಥದಲ್ಲಿ, ಅದರಲ್ಲಿ ರಾಹು ಸ್ಥಿತನಾಗಿರುವುದರಿಂದ ಸ್ವಲ್ಪ ತಾಯಿ ಆರೋಗ್ಯದ ಕಡೆ ಕೂಡ ಗಮನವನ್ನು ಹರಿಸಬೇಕಾಗತ್ತೆ. ಪಂಚಮ ಜ್ಞಾನ ಸಂತಾನ ಪೂರ್ವಪುಣ್ಯ ಕ್ಷೇತ್ರಾಧಿಪತಿ ಚಂದ್ರ ಆ ಕ್ಷೇತ್ರವನ್ನು ಗುರು ಮತ್ತು ಶನಿ ವೀಕ್ಷಿಸ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಗುರು ಶನಿಯ ವೀಕ್ಷಣೆ, ಗುರು ವೀಕ್ಷಣೆ ಬಿದ್ದ ಜಾಗ ಯಾವುದೇ ಆಗಿರಲಿ ಅದು ಶುಭ ಅಂತೀವಿ. ಹಾಗಾಗಿ ಸಂತಾನದ ನಿರೀಕ್ಷೆ ಇರತಕ್ಕಂಥ ಯಾವುದೇ ಮೀನರಾಶಿಯವರಿಗೆ ಶುಭ ಫಲ ಉಂಟು, ಅದರಲ್ಲಿ ಯಾವುದೇ ರೀತಿಯ ಅಶುಭವೂ ಇರುವುದಿಲ್ಲ. ಮತ್ತು ಮಕ್ಕಳ ಒಂದು ಅಭಿವೃದ್ಧಿ, ಅವರ ಶಿಕ್ಷಣ ಮುಂತಾದಕ್ಕೂ ಕೂಡ ಹೆಚ್ಚೊಂದು ಟೆನ್ಷನ್ ಮಾಡಿಕೊಳ್ಳಬೇಕಾದ ಪ್ರಮೇಯ ಮೀನರಾಶಿಯವರಿಗಿರಲಾರದು. ಹಾಗೆಯೇ ಷಷ್ಠಾಧಿಕಾರಿಯಾಗಿರ್ತಕ್ಕಂಥ, ಷಷ್ಠ ಅಂದರೆ ಇಲ್ಲಿ ಋಣರೋಗ ಶತ್ರುಸ್ಥಾನ ಅಂತೀವಿ, ಅದರ ಅಧಿಕಾರಿ ಸೂರ್ಯ ಮೂರನೇ ಭಾವದಲ್ಲಿದ್ದಾನೆ. ಷಷ್ಠ ಭಾವಕ್ಕೆ ಅಂಗಾರಕನ ದೃಷ್ಟಿ ಬಿಡ್ತಾ ಇದೆ. ಹಾಗಾಗಿ ಸ್ನೇಹಿತರು ವಿಶ್ವಾಸಿಗಳು ಯಾರೂ ಬೇಡ ಅಂತಕ್ಕಂಥ ಮನಸ್ಥಿತಿ ಉಳ್ಳವರಾಗ್ತಾರೆ ಈ ಮೀನರಾಶಿಯವರು. ಯಾವಾಗ ಶನಿ ಮಹಾರಾಜ ಏಕಾದಶಕ್ಕೆ ಬರ್ತಾನೋ, ಗುರು ಕೂಡ ಏಕಾದಶದಲ್ಲಿ ಸಂಚರಿಸಲಿಕ್ಕೆ ಪ್ರಾರಂಭ ಆಗ್ತಾನೋ, ಅಲ್ಲಿಂದ ಆಲ್ಮೋಸ್ಟ್ ಮೀನರಾಶಿಯವರಿಗೆ ಸ್ನೇಹಿತರ ಸಂಖ್ಯೆ ದಿನದಿಂದ ದಿನ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಹೇಳ್ತೀವಿ ಫ್ಯಾಮಿಲಿಯರ್ ಟು ಆಲ್, ಸೋಷಿಯಲ್ ಟು ಸಮ್, ಫ್ರೆಂಡ್ಲಿ ಟು ಒನ್ ಎನಿಮಿ ಟು ನನ್ ಅಂತ. ಎಷ್ಟು ಬೇಕೋ ಅಷ್ಟೇ ಸೀಮಿತವಾಗಿರುವುದು ಕೂಡ ಒಳ್ಳೆಯದೆ. ತುಂಬ ಸ್ನೇಹದಲ್ಲಿ ಹಚ್ಚಿಕೊಂಡ್ರೆ ಅದರಿಂದ ಆತಂಕಗಳು ಕೂಡ ಜಾಸ್ತಿ. ಆದ್ದರಿಂದ ಷಷ್ಠಾಧಿಪತಿ ಕೂಡ ಮೀನರಾಶಿಗೆ ಶುಭದಾಯಕನೇ ಅಂತ ತಿಳ್ಕೊಬೋದು. ಇನ್ನು ಸಪ್ತಮ ವೈವಾಹಿಕ ವಿಚಾರದ ಬಗ್ಗೆ, ಸಪ್ತಮಾಧಿಕಾರಿ ಬುಧ ಕೇಂದ್ರ ಸ್ಥಾನದಲ್ಲಿದ್ದಾನೆ, ಆದರೆ ದ್ವಿಕೇಂದ್ರಾಧಿಪತ್ಯ ದೋಷ ಇದ್ದರೂ ಕೂಡ ಗುರುದೃಷ್ಟಿ ಸಪ್ತಮಕ್ಕೆ ಬೀಳ್ತಾ ಇರುತ್ತೆ. ಜೂನ್ 30ನೇ ತಾರೀಕುವರೆಗೆ ಅವರಿಗೆ ಗುರು ಅನುಗ್ರಹ ಇದೆ. ಯಾವುದಾದರೂ ನಿಶ್ಚಯ ಆಗಿರ್ತಕ್ಕಂಥ ವಿವಾಹ ಮುಂತಾದ್ದಿದ್ದರೆ ಮೀನರಾಶಿಯವರು ಖಂಡಿತವಾಗಿಯೂ ಆ ವಿವಾಹವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಅವರಿಗೆ ಗುರು ಅನುಗ್ರಹ, ಗುರುಬಲ ಅಂತಕ್ಕಂಥದ್ದು ಖಂಡಿತವಾಗಿಯೂ ಇದೆ. ಆದರೆ ಜೂನ್ 30 ಕಳೆದ ಮೇಲೆ ಗುರು ಅನುಗ್ರಹವನ್ನು ಅವರು ನಿರೀಕ್ಷಿಸಬೇಕಾದರೆ ನವಂಬರ್ 20ನೇ ತಾರೀಕುವರೆಗೂ ಕೂಡ ಕಾಯಬೇಕಾಗತ್ತೆ. ಮತ್ತೆ ಅವನು ಮಕರ ರಾಶಿಗೆ ಬಂದ ಕಾಲದಲ್ಲಿ ಗುರುಬಲ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದು ವೀಕ್ಷಕರು ತಿಳ್ಕೋಬೇಕು. ಇನ್ನು ಅಷ್ಟಮ ಆವಿರ್ಭಾವ, ಅಷ್ಟಮಾಧಿಕಾರಿಯಾಗಿರ್ತಕ್ಕಂಥ ಶುಕ್ರ ಸ್ವಕ್ಷೇತ್ರದಲ್ಲಿದ್ದು ಅಷ್ಟಮಕ್ಕೆ ಶನಿ ಮಹಾರಾಜನ 10ನೇ ದೃಷ್ಟಿ ಬೀಳ್ತಾ ಇದೆ. ನೋಡಿ, ದೃಷ್ಟಿಗಳ ಬಗ್ಗೆ ಶನಿ ಕುಜ ಮತ್ತು ಗುರುವಿಗೆ ವಿಶೇಷವಾಗಿರ್ತಕ್ಕಂಥ ದೃಷ್ಟಿ ಇರುತ್ತೆ. ಅವರು ಆ ದೃಷ್ಟಿಗಳಿಂದನೇ ಸಾಕಷ್ಟು ಕೆಲವು ಹೌಸ್ಗಳನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಉಳ್ಳವರು ಕೂಡ ಹೌದು. ಹಾಗಾಗಿಯೇ ಗುರು ಶನಿ ಅಂಗಾರಕರು ಭಾರೀ ಬಲಿಷ್ಠರು ಅಂತ ಜ್ಯೋತಿಷ್ಯವಾಣಿ ಹೇಳುವಂಥದ್ದು. ಆ ಅಷ್ಟಮವನ್ನು ಶನಿ ನೋಡ್ತಾ ಇರ್ತಾನೆ. ಕೆಲಸ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡೋದು ಒಳ್ಳೆಯದು. ಶನಿ ವೀಕ್ಷಣೆ ಅಷ್ಟಮಕ್ಕಿರುವಂಥ ಕಾಲದಲ್ಲಿ ಏನಾದರೂ ಸಣ್ಣ ಪುಟ್ಟ ಏಟು, ಕಾಲಿಗೆ ಗಾಯ, ಮಾರ್ಕು, ಸುಟ್ಟ ಕಲೆಗಳು ಇಂಥದ್ದಾಗುವಂಥ ಸಂಭವ ಕೂಡ ಇರ್ತದೆ. ಅದನ್ನು ಗಮನಿಸ್ಕೋಬೇಕು. ಈ ಸಂಬಂಧಪಟ್ಟ ಹಾಗೆ ಸಾಧ್ಯವಾದಷ್ಟು ಇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಲಕ್ಷ್ಮೀ ನರಸಿಂಹ, ಇಲ್ಲಿ ಅಧಿದೇವತೆ ಸುಬ್ರಹ್ಮಣ್ಯ ಅಂತೀವಿ, ಪ್ರತ್ಯಧಿ ದೇವತೆಯಾಗಿ ಆ ಕುಜನನ್ನು ಒಲಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಲಕ್ಷ್ಮೀ ನರಸಿಂಹ. ಎರಡನ್ನೂ ಕೂಡ ಆರಾಧನೆ ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ಉಪಯೋಗ ಉಂಟು ಅಂತಕ್ಕಂಥದ್ದನ್ನು ಮೀನರಾಶಿ ತಿಳಿಬೇಕು. 9 ಭಾಗ್ಯ ಪಿತೃಸ್ಥಾನ, ಭಾಗ್ಯಾಧಿಕಾರಿಯಾಗಿರ್ತಕ್ಕಂತಹ ಕುಜನು ವ್ಯಯಭಾವದಲ್ಲಿದ್ದು ಭಾಗ್ಯಕ್ಕೆ ರವಿಶುಕ್ರ ದೃಷ್ಟಿ ಇದೆ. ಪಿತೃಕಾರಕನಾಗಿರ್ತಕ್ಕಂಥ ರವಿ ಅಲ್ಲಿ ವೀಕ್ಷಣೆ ಮಾಡಿದ್ರೂ ಕೂಡ ಪಿತೃಕಾರಕನನ್ನು ಕುಜ ವೀಕ್ಷಿಸ್ತಾ ಇರ್ತಾನೆ. ಭಾಗ್ಯಾಧಿಪತಿ ವೈದ್ಯಲ್ಲಿರುವುದರಿಂದ ಪಿತ್ರಾರ್ಜಿತವಾಗಿರ್ತಕ್ಕಂಥ ಸಂಪತ್ತು ಇಂಥದ್ದನ್ನು ಈ ತಿಂಗಳಿನಲ್ಲಿ ಖಂಡಿತ ನಿರೀಕ್ಷೆ ಮಾಡಬಾರದು ಮೀನರಾಶಿಯವರು. ನಿರೀಕ್ಷಿಸಿದರೂ ಕೂಡ ಅವರ ಕೈ ಸೇರುವುದಿಲ್ಲ, ಅದು ಪಿತೃವಿನಿಂದ ಹೆಚ್ಚಿನ ಸಹಾಯ ಉಂಟಾಗುವುದಿಲ್ಲ. ಆದರೆ ಪಿತೃ ಅನಾರೋಗ್ಯ ಸಂಭವನೀಯ, ವ್ಯಯದಲ್ಲಿರ್ತಕ್ಕಂಥ ಕುಜನು ಆ ಪಿತೃಕಾರಕನಾದ ರವಿಯನ್ನು ನೋಡುವುದರಿಂದ ಏನಾದರೂ ಹೃದ್ರೋಗದ ಭೀತಿ, ಒತ್ತಡ, ರಕ್ತದೊತ್ತಡ ಇಂಥದ್ದು ಹೆಚ್ಚಾಗುವ ಸಂಭವ ಕೂಡ ಇರುತ್ತೆ ಪಿತೃವಿಗೆ. ಆ ಕಾರಣದಿಂದ ಮೀನರಾಶಿಯವರು ಅದರ ಕಡೆಗೆ ಸದಾಕಾಲ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು ಈ ಜೂನ್ ತಿಂಗಳಿನಲ್ಲಿ. ಇನ್ನು ಎಲ್ಲ ಇದ್ದರೂ ಕೂಡ ಟೈಮಿಂಗ್ ಸರಿಯಾಗಿ ಆ ಭಾಗ್ಯೋದಯಗಳು ಅವರಿಗೆ ಇಷ್ಟಪೂರ್ವಕವಾಗಿ ಸಿಗೋದಿಲ್ಲ. ಇವತ್ತು ಬೇಕು ಅಂದಿದ್ದು ಇವತ್ತೇ ಸಿಕ್ಕೋದಿಲ್ಲ, ಅಥವಾ ಒತ್ತಡದಿಂದ ಕೆಲಸ ಮಾಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಯಾಕೆಂದರೆ ಭಾಗ್ಯಾಧೀಶ ವೈದ್ಯಲ್ಲಿದ್ದಾನೆ, ಅದನ್ನು ಗಮನದಲ್ಲಿಟ್ಕೋಬೇಕು. ಅವನು ಮೀನರಾಶಿಗೆ ಹೊರಟು ಹೋದ ಮೇಲೆ ಈ ಆತಂಕ ಇರೋದಿಲ್ಲ ಅಂತಕ್ಕಂಥದ್ದನ್ನು ಮೀನರಾಶಿಯವರು ತಿಳ್ಕೋಬೇಕಾಗತ್ತೆ.
ಈಗ ಅವನು ಕುಂಭರಾಶಿಯಲ್ಲಿದ್ದಾನೆ ಭಾಗ್ಯಾಧಿಪತಿ ಕುಜ. ಕರ್ಮ ಉದ್ಯೋಗದ ಅಧೀಶನಾಗಿರ್ತಕ್ಕಂಥ ಗುರು ಏಕಾದಶದಲ್ಲಿದ್ದು ಕರ್ಮಸ್ಥಾನಕ್ಕೆ ಬುಧದೃಷ್ಟಿ ಉಂಟು. ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿಯಾಗಿರುತ್ತೆ. ಉದ್ಯೋಗವನ್ನು ಎಷ್ಟು ಮಾಡಿದ್ರೂ ಇರುತ್ತೆ, ಅದರಲ್ಲೇನೂ ಆತಂಕ ಇಲ್ಲ. ಈ ಜೂನ್ ತಿಂಗಳು ಸಂಪೂರ್ಣವಾಗಿ ಎಲ್ಲರಿಗೂ ಕೆಲಸ ಇಲ್ಲ ಅಂತ ಆರಾಮದಲ್ಲಿ ಓಡಾಡ್ತಾ ಇದ್ದರೂ ಕೂಡ ಮೀನರಾಶಿಯವರು ಖಂಡಿತವಾಗಿಯೂ ಫುಲ್ ಡ್ಯೂಟಿಯಲ್ಲಿರಬೇಕಾಗತ್ತೆ. ಅವರಿಗೆ ಕೆಲಸ ಕಾರ್ಯಗಳು ಚೆನ್ನಾಗಿಯೇ ಇರುತ್ತೆ ಅನ್ನೋದನ್ನು ಗಮನಿಸ್ಕೋಬೇಕಾಗತ್ತೆ. ಮೀನರಾಶಿಗೆ ಕರ್ಮ ಉದ್ಯೋಗ ಸ್ಥಾನದ ಅಧಿಕಾರಿಯಾದಂತಹ ಗುರು ಏಕಾದಶದಲ್ಲಿರುವುದರಿಂದ ಮತ್ತು ಕರ್ಮಸ್ಥಾನದಲ್ಲಿರುವಂಥ ಕೇತು ಅದನ್ನು ಬುಧ ವೀಕ್ಷಣೆ ಮಾಡುವುದರಿಂದ ಕರ್ಮ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ. ಅಂದರೆ ಉದ್ಯೋಗದ ಅವಕಾಶಗಳು ಕೂಡ ಈ ಜೂನ್ ತಿಂಗಳಿನಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಕ್ಕಂಥದ್ದು. ಉದ್ಯೋಗ ಕಳೆದುಕೊಳ್ಳಬೇಕಾದಂಥ ಪ್ರಮೇಯ ಮುಂತಾದ ಬರೋದಿಲ್ಲ. ಯಾಕೆಂತಂದರೆ ಕರ್ಮಕಾರಕನಾಗಿರ್ತಕ್ಕಂಥ ಶನಿ ಕೂಡ ಶುಭ ಏಕಾದಶ ಸ್ಥಾನದಲ್ಲಿರ್ತಾನೆ. ಹಾಗೆ ಏಕಾದಶ ಭಾವದಲ್ಲಿ ಗುರು ಮತ್ತು ಶನಿಯ ಸಂಚಾರ ಬಹಳ ಶುಭವನ್ನುಂಟು ಮಾಡುತ್ತೆ. ಅವರಿಗೆ ಅಧಿಕಾರ ಲಾಭಸ್ಥಾನವನ್ನು ರಕ್ಷಿಸುವಂಥ ಕೆಲಸವನ್ನು ಶನಿ ಮತ್ತು ಗುರು ಇಬ್ಬರೂ ಕೂಡ ಮಾಡುವವರಾಗ್ತಾರೆ. ಏಕಾದಶಾಧಿಪತಿ ಏಕಾದಶದಲ್ಲೇ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಅಂತಕ್ಕಂಥದ್ದು. ಆದರೆ ಈ ಜೂನ್ 30ರ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡಗಳು ಎದುರಾದವು. ಅದು ನವಂಬರ್ 20ರವರೆಗೂ ಇರುತ್ತೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಲಾಭಕ್ಷೇತ್ರ ಕೂಡ ಸ್ವಲ್ಪ ಉತ್ತಮವಾಗಿರುತ್ತೆ. ಎಷ್ಟೇ ಆದರೂ ಒಬ್ಬ ಪಾಪಗ್ರಹ 11ರಲ್ಲಿರುವಾಗ ಹಣಕಾಸಿನ ತೀವ್ರವಾದ ಮುಗ್ಗಟ್ಟು ಆತಂಕಗಳು ಮೀನರಾಶಿಗೆ ಎದುರಾಗುವುದಿಲ್ಲ. ಅದರಲ್ಲೂ ಶನಿ ಪರಮಾತ್ಮನೇ ಏಕಾದಶದಲ್ಲಿರ್ತಾನೆ. ಇನ್ನು ವ್ಯಯದಲ್ಲಿ ಅಂಗಾರಕನಿರುವುದರಿಂದ ಅಧಿಕವಾದಂಥ ಖರ್ಚು ವೆಚ್ಚಗಳು ಬರ್ತವೆ. ನಿರೀಕ್ಷೆ ಮಾಡದೇ ಇರತಕ್ಕಂಥ ಖರ್ಚುಗಳು ಕೂಡ ಬರುತ್ತೆ. ಆದಷ್ಟು ಅದನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೋಸ್ಕರ ಖರ್ಚು ವೆಚ್ಚಗಳಲ್ಲಿ ಸ್ಥಿಮಿತತೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಜೊತೆಗೆ ಸ್ವಲ್ಪ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿದರೆ ಬಹಳ ಒಳ್ಳೆಯದು. ಮೀನರಾಶಿಯವರು ಈ ರೀತಿ ಮೀನರಾಶಿಗೆ ಗೋಚಾರ ಫಲದಲ್ಲಿ ಈ ಕಾಲಸರ್ಪ ಮುಂತದ್ದು ವಿಶ್ವಜಾತಕದಲ್ಲಿದ್ದರೂ ಕೂಡ ಬರೀ ಕುಜ ಮಾತ್ರ ಈ ಜೂನ್ ತಿಂಗಳಿನಲ್ಲಿ ಅಶುಭ ಸ್ಥಾನವಾದ ವ್ಯಯದಲ್ಲಿ ಸಂಚರಿಸ್ತಾನೆ. ಅವನೂ ಕೂಡ ರಾಶಿ ಪ್ರವೇಶವಾದರೆ ಯಾವುದೇ ರೀತಿ ಅಪಾಯ ಇಲ್ಲ. ಅವನು ಮೀನರಾಶಿಗೆ ಭಾಗ್ಯಾಧಿಪತಿ, ದ್ವಿತೀಯಾಧಿಪತಿ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ತಿಂಗಳ ನಂತರದಲ್ಲಿ ಅವರಿಗೆ ವಿಶೇಷವಾಗಿ ಕುಜನೂ ಕೂಡ ಶುಭ ಫಲವನ್ನು ಕೊಡುವನಾಗ್ತಾನೆ ಎನ್ನುವುದನ್ನು ಎಲ್ಲ ಮೀನರಾಶಿಯವರು ತಿಳ್ಕೋಬೇಕು. ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ಕೂಡ ನಮಸ್ಕಾರ. ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ.